ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಕೆಸೆಟ್ಟು ಮತ್ತು ಯು ಜಿ ಸಿ ನೆಟ್ ಎಕ್ಸಾಮ್ಗಾಗಿ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಅಣ್ಣಾ ಅರಂಡೆಟ್ ಅವರ ಕುರಿತಾಗಿ ಸ್ವಲ್ಪ ಸಮಯ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಅಣ್ಣಾ ಅರಂಡೆಟ್ ಅವರು 21ನೇ ಶತಮಾನದ ಪ್ರಸಿದ್ಧ ಜರ್ಮನಿಯ ರಾಜಕೀಯ ತತ್ವಜ್ಞಾನಿಯೂ ಹಾಗೂ ಚಿಂತಕರಾಗಿದ್ದಾರೆ. ಅಣ್ಣಾ ರೆಂಡೆಟ್ ಅವರು ಜರ್ಮನಿಯನ್ನು ತೊರೆದು ಅಮೇರಿಕಕ್ಕೆ ಬಂದು ಅಮೇರಿಕದ ಪ್ರಜೆಯಾಗಿ ಪೌರತ್ವ ಪಡ್ಕೊಂಡ ನಂತರವಾಗಿ ಅವರು ಅಮೇರಿಕದ ತತ್ವಜ್ಞಾನಿ ಎಂಬುದಾಗಿ ಇಂದು ಕರೆಯಲಾಗುತ್ತೆ. ಮೂಲತಃ ಜರ್ಮನಿಯಲ್ಲಿ ಜನಿಸಿದರೂ ಸಹ ಈಕೆ ಮಾರ್ಟಿನ್ ಹೆಗಡೆರ್ ಅವರ ವಿದ್ಯಾರ್ಥಿನಿಯಾಗಿ ವಿದ್ಯಾಭ್ಯಾಸ ಮಾಡಿರುತ್ತಾಳೆ. 1933ರಲ್ಲಿ ಜರ್ಮನಿಯನ್ನು ತೊರೆದ ನಂತರ 8 ವರ್ಷಗಳ ಕಾಲ ಅಣ್ಣಾ ಅರಂಡೆಟ್ ಪ್ಯಾರಿಸಲ್ಲಿ ವಾಸ ಮಾಡುತ್ತಾಳೆ. ತದನಂತರ 1941ರಲ್ಲಿ ಅಮೇರಿಕಕ್ಕೆ ಹೋಗಿ ಅಮೇರಿಕದ ಪ್ರಜತ್ವ ಅಥವಾ ಪೌರತ್ವವನ್ನು ಪಡ್ಕೊಳ್ತಾಳೆ. ನಮಗೆ ಗೊತ್ತಿರುವ ಹಾಗೆ ಅಣ್ಣಾ ಅರಂಡೆಟ್ ಅವರು ಬರೆದಂಥ ಪುಸ್ತಕಗಳು 1951ರಲ್ಲಿ ದ ಒರಿಜಿನ್ ಆಫ್ ಟೋಟಲರಿಸಮ್, 1958ರಲ್ಲಿ ದ ಹ್ಯೂಮನ್ ಕಂಡೀಷನ್, 1961ರಲ್ಲಿ ಬಿಟ್ವೀನ್ ಫಾಸ್ಟ್ ಅಂಡ್ ಫ್ಯೂಚರ್, 1970ಯಲ್ಲಿ ಆನ್ ವೈಲೆನ್ಸ್, 1963ಯಲ್ಲಿ ಆನ್ ರೆವಲ್ಯೂಷನ್, 1977ಅಲ್ಲಿ ದ ಲೈಫ್ ಆಫ್ ದಿ ಮೈಂಡ್ ಎಂಬ ಒಂದು ಪುಸ್ತಕವನ್ನು ಅಣ್ಣಾ ಅರಂಡೆಟ್ ಅವರು ಬರೀತಾರೆ. ಸೊ ಈ ಪುಸ್ತಕದ ಕುರಿತಾಗಿ ನಾವು ಧ್ಯಾನ ಮಾಡೋಕ್ಕಿಂತ ಮುಂಚಿತವಾಗಿ ಆಕೆಯ ಆಂತರಿಕ ಜೀವನದ ಅನುಭವಗಳ ಆಧಾರದ ಮೇರೆಗೆ ಈ ಪುಸ್ತಕಗಳನ್ನು ಆಕೆ ರಚಿಸಿದ್ದಾಳೆ. ಈಕೆ ಥಾಮಸ್ ಹಾಬ್ಸ್, ಜಾನ್ ಲಾಕರಂತೆ ವ್ಯವಸ್ಥಿತವಾಗಿ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳದೆ ಇದ್ದರೂ ಸಹ ತನ್ನ ಸ್ವಂತ ಜೀವನದಲ್ಲಿ ಆದಂತಹ ಕಿರುಕುಳ ಶೋಷಣೆಯ ವಿಚಾರಗಳನ್ನು ತನ್ನ ಕೃತಿಗಳಲ್ಲಿ ಆಕೆ ದಾಖಲಿಸಿದ್ದಾಳೆ. ಅಣ್ಣಾ ಅರಂಡೆಟ್ ಒಬ್ಬ ಅನನ್ಯ ರಾಜಕೀಯ ಚಿಂತಕರು. ಆಕೆ ಯಾವುದೇ ಚಿಂತನೆ ಶಾಲೆಯಲ್ಲಿ ನಾವು ಆಕೆಯನ್ನ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಣ್ಣಾ ಅರಂಡೆಟ್ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಬಹುತ್ವ ಮತ್ತು ಮಾನವ ಸಂಬಂಧಗಳ ಬಲವಾದಂತಹ ಬೆಂಬಲಿಗರಾಗಿದ್ದರು. ಈಕೆ ಹಿಟ್ಲರ್ ಮುಸ್ಲೋನಿ ಕಾಲದ ಫ್ಯಾಸಿಸಂ ಮತ್ತು ನಾಜಿಸಂ ಹಾಗೂ ನಿರಂಕುಶ ಪ್ರಭುತ್ವವನ್ನು ಬಲವಾಗಿ ವಿರೋಧ ಮಾಡಿದಳು. ನಂತರ ಸೋವಿಯತ್ ಅಂದರೆ ಇಂದಿನ ರಷ್ಯಾದ ಒಕ್ಕೂಟದ ವಿಘಟನೆ ನಂತರ ಈಕೆಯ ಚಿಂತನೆಗಳು ರಾಜಕಾರಣದಲ್ಲಿ ಹೆಚ್ಚು ಪ್ರಸ್ತುತ ಆಗಿತ್ತು. ಅಣ್ಣಾ ಅರಂಡೆಟ್ ಅವರ ಹ್ಯೂಮನ್ ಕಂಡೀಷನ್ ಎಂಬ ಒಂದು ಸಿದ್ಧಾಂತವನ್ನು ತಮ್ಮ ಕೃತಿ ಥಿಯರಿ ಆಫ್ ಆಕ್ಷನ್ ಮೂಲಕ ಪ್ರಜೆಗಳು ರಾಜಕೀಯ ಭಾಗವಹಿಸುವಿಕೆಯ ಮಹತ್ವವನ್ನು ಕುರಿತಾಗಿ ವಿವರಿಸಿದಳು. ಆನ್ ಹ್ಯೂಮನ್ ಕಂಡೀಷನ್ ಎಂಬ ಒಂದು ಪುಸ್ತಕದಲ್ಲಿ ಮಾನವನ 3 ಪ್ರಾಯೋಗಿಕ ಆಯಾಮಗಳಿದ್ದಾವೆ ಎಂಬುದಾಗಿ ತಿಳಿಸ್ತಾಳೆ. ಆ 3 ಮಾನವನ ಪ್ರಾಯೋಗಿಕ ಆಯಾಮಗಳು ಯಾವುದು ಅಂದರೆ, ಒಂದು ಶ್ರಮ, ಲೇಬರ್, ಎರಡನೇದು ವರ್ಕ್, ಕೆಲಸ, ಮೂರನೇದು ಆಕ್ಷನ್, ಕ್ರಿಯೆ. ಸೊ ಅಣ್ಣಾ ಅರಂಡೆಟ್ ಪ್ರಕಾರವಾಗಿ ಹ್ಯೂಮನ್ ಆಕ್ಷನ್ ಅಲ್ಲಿ ಲೇಬರ್, ವರ್ಕ್ ಅಂಡ್ ಆಕ್ಷನ್ಸ್ ಇರ್ತವೆ. ಈ 3 ಕ್ರಿಯೆಗಳಿಗೆ ಪ್ರತಿಕ್ರಿಯೆಯಾಗಿ ವಿಲ್ ಅಂದರೆ ಜ್ಞಾನ, ಥಿಂಕ್ ಆಲೋಚನೆ, ಜಡ್ಜ್ ತೀರ್ಮಾನ, ಮನಸ್ಸಿನಲ್ಲಿ ನಿರ್ಣಯಿಸಿಕೊಂಡದ್ದನ್ನು ಆಲೋಚನೆ ಮಾಡಿದ್ದನ್ನು ಸೂಕ್ತವಾದ ತೀರ್ಮಾನಗಳ ಮೂಲಕವಾಗಿ ಅದನ್ನು ನಾವು ಸಮಾಜಕ್ಕೆ ಹಿಂತಿರುಗಿಸಬೇಕೆಂಬ ಸಿದ್ಧಾಂತವಾಗಿದೆ ಹ್ಯೂಮನ್ ಕಂಡೀಷನ್ ಎಂಬ ಕೃತಿಯಲ್ಲಿ ತಿಳಿಸಿದಂತಹ 3 ಪ್ರಾಯೋಗಿಕ ಆಯಾಮಗಳು. ಅದರ ಒಂದರನ್ನು ನೋಡುವಾಗ ಶ್ರಮ ಅಥವಾ ದುಡಿಮೆ. ಶ್ರಮವು ವ್ಯಕ್ತಿಗಳು ಮತ್ತು ತಮ್ಮ ಶಾರೀರಿಕ ಅಗತ್ಯತೆಯನ್ನು ಪೂರೈಸುವ ಒಂದು ಪ್ರಾಥಮಿಕ ಚಟುವಟಿಕೆ. ಶ್ರಮ ಮಟ್ಟದಲ್ಲಿ
ಪ್ರಾಣಿಗಳು ಮತ್ತು ಮಾನವರು ಒಂದೇ ರೀತಿಯಾದ ದುಡಿಮೆ ಮಾಡ್ತಾರೆ, ಹಾಗೆ ಶ್ರಮ ಪಡ್ತಾರೆ ಅಂತ ಅನ್ನಾ ಅರೆಂಡೆಟ್ ಅವರು ತಿಳಿಸಿದ್ದಾರೆ. ಇನ್ನು ಎರಡನೇದು ಕೆಲಸ, ವರ್ಕ್ ಬಗ್ಗೆ ಹೇಳ್ತಾಳೆ. ಮಾನವನ ಚಟುವಟಿಕೆ ಎರಡನೇ ಆಯಾಮ ಅದು ಕೆಲಸ. ಜನರು ವಸ್ತು ಮತ್ತು ಶಾಶ್ವತ ಸಂಸ್ಥೆಗಳನ್ನು ರಚಿಸುವ ಕೆಲಸ ಮಾಡುತ್ತಾರೆ ಸಮಾಜದಲ್ಲಿ. ಒಂದು ಒಂದು ಸಮಾಜ ಅಂತ ಹೇಳುವಾಗ ಅಲ್ಲಿ ವಸ್ತುಗಳನ್ನು ಮತ್ತು ಶಾಶ್ವತವಾಗಿರುವಂತಹ ಸಂಸ್ಥೆಗಳು, ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವರು ರಚಿಸುವ ಕೆಲಸ ಮಾಡುತ್ತಾರೆ. ಆದರೆ ಪ್ರಾಣಿಗಳು ಇಂತಹ ಶಾಶ್ವತ ಸಂಸ್ಥೆಗಳನ್ನು ರಚಿಸುವಂತ ಕೆಲಸದಲ್ಲಿ ತೊಡಗುವುದಿಲ್ಲ ಅಂತ ಹೇಳ್ತಾಳೆ. ಇನ್ನು ಮೂರನೇದು ಆಕ್ಷನ್ ಬಗ್ಗೆ ಹೇಳ್ತಾಳೆ. ಮಾನವನ ಚಟುವಟಿಕೆ ಪ್ರಮುಖ ಲಕ್ಷಣವೇ ಆಕ್ಷನ್. ಜನರು ಪ್ರಕೃತಿಯಲ್ಲಿ ಹೊಂದಾಣಿಕೆ ಆಗಿದ್ದಾರೆ, ಯಾಕಂದ್ರೆ ಸ್ವತಂತ್ರವನ್ನು ಚಲಾಯಿಸುವ ಸಾಮರ್ಥ್ಯ ಮಾತ್ರ ಮಾನವನಿಗಿದೆ, ಅದು ಬೇರೆಯವರಿಗೆ ಇಲ್ಲ ಎನ್ನುವುದು ಹೇಳೋ ಮೂಲಕವಾಗಿ ಕೆಲಸ, ದುಡಿಮೆ, ಕೆಲಸ ಮತ್ತು ಕ್ರಿಯೆ, ಈ ಮೂರು ಮಾನವನ ಕ್ರಿಯೆಗಳಂತ ತಿಳಿಸ್ತಾಳೆ. ಹಾಗಾದರೆ ಅಣ್ಣಾ ರೆಂಡಟ್ಟ ಅವರ ದೃಷ್ಟಿಕೋನದಲ್ಲಿ ಕ್ರಿಯೆ ಅಂದರೆ ರಾಜಕೀಯ ಭಾಗವಹಿಸುವಿಕೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಇದೊಂದು ಮಾರಲ್ ಆಕ್ಷನ್ ಅಂತ ಕರೀತಾಳೆ. ಸಮುದಾಯ, ಸಮಾಜದ ಯುಗಕ್ಷೇಮಕ್ಕಾಗಿ ಕೆಲಸ ಮಾಡುವಂಥ ಕ್ರಿಯೆಯಾಗಿದೆ ರಾಜಕೀಯ ಭಾಗವಹಿಸುವಿಕೆ. ಅರಿಸ್ಟಾಟಲ್ ಹೇಳಿದ ಪ್ರಕಾರವಾಗಿ ಮಾನವ ಸಮಾಜ ಜೀವಿಯಾವುದು, ಸಂಘ ಜೀವಿಯಾವುದು, ಜೊತೆ ಜೊತೆಗೆ ಅವನು ರಾಜಕೀಯ ಜೀವಿಯಾವುದು ಅನ್ನುವ ಸಿದ್ಧಾಂತವನ್ನ ಅರೆಂಡೆಟ್ ಅವರು ನಂಬುತ್ತಾರೆ. ಇನ್ನು ಕ್ರಿಯೆ ಅಂತಂದ್ರೆ ಸಮುದಾಯದ ಕಲ್ಯಾಣಕ್ಕಾಗಿ, ಸಮಾಜದ ಪ್ರಗತಿಗಾಗಿ ಪ್ರತಿಯೊಬ್ಬ ಮಾನವನು ತನ್ನ ಜೀವನದಲ್ಲಿ ಅಮೂಲ್ಯವಾದ ಭಾಗ್ಯವಾಗಿರುವಂಥದ್ದು ರಾಜಕೀಯ ಭಾಗವಹಿಸುವಿಕೆಯನ್ನು ನಂಬುತ್ತಾರೆ. ಅಂದರೆ ಜನರ ರಾಜಕಾರಣದಲ್ಲಿ ಭಾಗವಹಿಸಿದಾಗ ಮಾತ್ರವೇ ಸಮುದಾಯ ಕಲ್ಯಾಣ ಆಗುತ್ತೆ ಅನ್ನೋದು ಇವಳ ಅಚಲವಾದ ನಂಬಿಕೆ. ಹಾಗೆ ಪ್ರತಿಭಟನೆ, ನಾಗರಿಕ ಅಸಹಕಾರ, ಸಿವಿಲ್ ಡಿಸೊಬಿಡಿಯನ್ಸ್ ಮುಂದಾದ ಚಟುವಟಿಕೆಗಳಲ್ಲಿ ಜನರು ಸೇರಬಹುದು, ಆ ಮೂಲಕವಾಗಿ ಸಮುದಾಯವನ್ನು ಕಟ್ಟಬಹುದು ಎಂಬ ಚಿಂತನೆಯನ್ನ ಈಕೆ ಹೊರಹಾಕಿದ್ದಾಳೆ. ಇನ್ನು ಮಾನವನ ಜೀವನದ ಖಾಸಗಿಯಾದಂಥ ಒಂದು ಕ್ರಿಯೆ ಯಾವುದಾದ್ರೆ ಆರ್ಥಿಕ ಚಟುವಟಿಕೆ, ದುಡಿಮೆ, ಕೈಗಾರಿಕೆ ಸ್ಥಾಪನೆ, ಇತರ ಚಟುವಟಿಕೆಗಳು. ಇನ್ನು ರಾಜಕೀಯ ಚಟುವಟಿಕೆಗಳನ್ನು ಈಕೆ ಪಬ್ಲಿಕ್ ಸೆಕ್ಟರಲ್ಲಿ ಬರುತ್ತವೆ, ಸಾರ್ವಜನಿಕ ವಲಯದಲ್ಲಿ ಬರುತ್ತೆ ಎಂಬುದಾಗಿ ತಿಳಿಸಿದ್ದಾಳೆ. ಇನ್ನು ರಾಜಕೀಯ ಚಟುವಟಿಕೆ ಮಾನವನ ಜೀವನದಲ್ಲಿ ಸರ್ವಶ್ರೇಷ್ಠವಾದ ಕೆಲಸ ಎಂಬುದಾಗಿ ಸಹ ಅರೆಂಡೆಟ್ ಅವರು ತಿಳಿಸಿದ್ದಾರೆ. ಹಾಗೆ ಅರೆಂಡೆಟ್ ಅವರ ಪ್ರಕಾರ ಲಿಬರ್ಟಿ ಅಥವಾ ಸ್ವಾತಂತ್ರ್ಯ ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನು ಶ್ರೇಷ್ಠ ಎಂದು ನಂಬುವ ಅಸ್ತಿತ್ವವಾದಿಗಳಿಂದ ಈಕೆ ಪ್ರಭಾವಿತಳಾಗಿದ್ದು, ವ್ಯಕ್ತಿಯನ್ನ ವೈಜ್ಞಾನಿಕ ಅಥವಾ ಸಕಾರಾತ್ಮಕ ವಿಧಾನದಿಂದ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲ. ವ್ಯಕ್ತಿಯು ಯಾವುದೇ ಒಂದು ವಸ್ತುವಿನ ಕಲ್ಪನೆಯ ಪ್ರತಿಬಿಂಬವಲ್ಲ, ವ್ಯಕ್ತಿಯನ್ನ ಜೀವಂತ ಅನುಭವಗಳ ಮೂಲಕ ಮಾತ್ರ ಮಾನವನ ಅರ್ಥ ಮಾಡಿಕೊಳ್ಳಬಹುದು ಅನ್ನುವುದನ್ನ ಅರೆಂಡೆಟ್ ಅವರು ತಿಳಿಸಿದ್ದಾರೆ. ಅದರ ಅರ್ಥ ಮಾನವನ ಸ್ವಂತ ಅನುಭವಿಸಿದ ಅನುಭವಗಳ ಮೇರೆಗೆ ಅವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಮತ್ತು ಪ್ರತಿಯೊಬ್ಬರ ಅನುಭವವು ವಿಶೇಷವಾಗಿರುತ್ತವೆ. ಇದು ಸ್ವಾತಂತ್ರ್ಯದ ಮೂಲಕ ಮಾತ್ರವೇ ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಸಕಾರಗೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ಅರೆಂಡೆಟ್ ತಿಳಿಸಿದ್ದಾಳೆ. ಮನುಷ್ಯನ ಭೌತಿಕ ಅಗತ್ಯತೆಗಿಂತ ಸ್ವಾತಂತ್ರ್ಯವು ಮಾನವ ಜೀವನಕ್ಕೆ ಹೆಚ್ಚು ಅವಶ್ಯಕವಾಗಿದೆ. ಭೌತಿಕ ಅಗತ್ಯಗಳಾದ ಮನೆ, ಶಿಕ್ಷಣ, ಆರೋಗ್ಯ, ಇವುಗಳಿಗಿಂತಲೂ ಪ್ರತಿಯೊಬ್ಬ ಮನುಷ್ಯನ ಪರಿಪೂರ್ಣತೆಗೆ ಆಯಾ ಸಮುದಾಯಗಳು, ರಾಜ್ಯಗಳು ಸ್ವಾತಂತ್ರ್ಯ ನೀಡಬೇಕು ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಅಂದ್ರೆ ಮಾನವನ ಅಪರಿಪೂರ್ಣತೆಯನ್ನ ತೆಗೆದು ಪರಿಪೂರ್ಣತೆ ನಡೆಸುತ್ತೆ ಎಂಬುದಾಗಿ ಈಕೆ ತಿಳಿಸಿದ್ದಾಳೆ. ಅಣ್ಣಾ 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಚಿಂತಕಿಯಾಗಿದ್ದು, ಆನ್ ಹ್ಯೂಮನ್ ಕಂಡೀಷನ್ ಎಂಬ ಒಂದು ಪುಸ್ತಕದಲ್ಲಿ ಆಧುನಿಕ ಕಾಲದಲ್ಲಿ ರಾಜಕೀಯವು ಅರ್ಥಶಾಸ್ತ್ರಕ್ಕೆ ದ್ವಿತೀಯವಾಗಿ ಅಂದರೆ ಅರ್ಥಶಾಸ್ತ್ರದ ಎರಡನೇ ಭಾಗವಾಗುತ್ತಾ ಇದೆ ಅಂತ
ತಿಳಿಸಿದ್ದಾಳೆ. ಆರ್ಥಿಕ ಅಗತ್ಯತೆಗಳನ್ನು ಪೂರೈಸಲು ರಾಜಕಾರಣವನ್ನು ಸಾಧನವಾಗಿ ಬಳಸಬಾರದು. ಅರ್ಥಶಾಸ್ತ್ರ ಪ್ರಾಧಾನ್ಯತೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ ನಿರಂಕುಶ ಪ್ರಭುತ್ವದ ಉದಯಕ್ಕೆ ಕಾರಣವಾಗಬಹುದು. ಹಾಗಾಗಿ ಅರ್ಥಶಾಸ್ತ್ರದ ಪ್ರಾಧಾನ್ಯತೆಗೆ ಹೆಚ್ಚು ಅವಕಾಶ ಕೊಡಬಾರದು ಅಂತ ತಿಳಿಸಿದ್ದಾಳೆ. ಇನ್ನು ರಾಜಕೀಯ ಉದ್ದೇಶದ ಬಗ್ಗೆ ನೋಡೋದಾದರೆ, ರಾಜಕಾರಣ ಅಂದರೆ ನಮಗೆ ಸಕಲ ಆರ್ಥಿಕ ಸಮೃದ್ಧಿಯನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಅಲ್ಲ. ಆಕೆ ಪ್ರಕಾರ ರಾಜಕೀಯ ರಾಜಕಾರಣದ ಅಂತಿಮ ಉದ್ದೇಶ ಜನರ ಸಮುದಾಯದ ಸಮಾಜದ ಕಲ್ಯಾಣವಾಗಿರಬೇಕು ಹೊರತು ವ್ಯಕ್ತಿಗಳ ಸ್ವಂತ ಉದ್ದೇಶವನ್ನು ಈಡೇರಿಸತಕ್ಕದ್ದಲ್ಲ. ಅಸ್ತಿತ್ವದ ಪ್ರಮುಖ ಚಿಂತಕರಾದ ಕಾರ್ಲ್ ಜಸ್ಪರ್ಸ್ ಅವರ ಪ್ರಭಾವಿತಳಾಗಿ ಆಕೆ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸಂಬಂಧದ ಬಗ್ಗೆ ತಿಳಿಸ್ತಾಳೆ. ಯಾವುದೇ ಒಂದು ರಾಜ್ಯವು ಬಲವಂತ ಮತ್ತು ಬಲಾತ್ಕಾರದ ಮೇಲೆ ನಿಂತ್ಕೊಳ್ಬಾರದು, ಬದಲಾಗಿ ರಾಜ್ಯವು ಜನರ ಒಪ್ಪಿಗೆಯ ಮೇಲೆ ಅದು ಸ್ಥಾಪನೆ ಆಗಬೇಕು. ರಾಜ್ಯವು ಜನರ ಇಚ್ಛೆಯ ಒಂದು ವಿಸ್ತರಣೆ, ಅಧಿಕಾರ ಇರುವುದು ಜನರಲ್ಲೇ ಹೊರತು ರಾಜ್ಯದಲ್ಲಿ ಅಲ್ಲಿ ಅಲ್ಲ. ಇದರ ಸಾರಾಂಶ ನೋಡುವಾಗ ರಾಜ್ಯದ ಮೂಲ ಬಲಾತ್ಕಾರದ ಬಲವಂತ ಶಕ್ತಿ ಅಧಿಕಾರ ಪ್ರಯೋಗವಲ್ಲ, ಬದಲಾಗಿ ಜನರ ಒಪ್ಪಿಗೆ ಮೇರೆಗೆ ರಾಜ್ಯ ವಿಸ್ತರಣೆಯಾಗಿದೆ. ಅಧಿಕಾರವು ಇರುವುದು ಅಂತಿಮವಾಗಿ ಅಲ್ಟಿಮೇಟ್ ಆಗಿ ಪ್ರಜೆಗಳಲ್ಲೇ ಹೊರತು ರಾಜ್ಯದಲ್ಲಿ ಇಲ್ಲ ಎಂಬುದಾಗಿ ಅರಂಡೆಟ್ ಅವರು ತಿಳಿಸಿದ್ದಾರೆ. ಈಕೆಯ ಪ್ರಕಾರ ರಾಜಕೀಯ ಕ್ರಿಯೆ ಪೊಲಿಟಿಕಲ್ ಆಕ್ಷನ್ ಅಂದರೆ ಜನರ ಸಾಮೂಹಿಕ ಭಾಗವಹಿಸುವಿಕೆ ಮತ್ತು ರಾಜ್ಯದ ಪಾತ್ರವು ಜನರು ತೆಗೆದುಕೊಂಡ ನಿರ್ಧಾರವನ್ನು ಅನುಮೋದಿಸುವುದಕ್ಕೆ ಸೀಮಿತವಾಗಿರಬೇಕು. ರಾಜ್ಯವು ಕನಿಷ್ಠವಾಗಿರಬೇಕು. ರಾಜ್ಯದ ಬೆಳವಣಿಗೆ ಜನರೆಲ್ಲ ಸಾಮೂಹಿಕವಾಗಿ ಯಾವ ತೀರ್ಮಾನ ತೆಗೆದುಕೊಂಡಿರ್ತಾರೋ ಅದನ್ನು ಅನುಮೋದನೆ ನೀಡುವಂತ ಒಂದು ವ್ಯವಸ್ಥೆ ಇರಬೇಕು. ಸರ್ಕಾರವು ಮನವೊಲಿಕೆ ಮತ್ತು ಒಮ್ಮತವನ್ನು ನಿರ್ಮಿಸುವುದು ಜನರನ್ನು ಮನವೊಲಿಸುವ ಸಾಧನವಾಗಿ ಬಳಸಬೇಕು, ಅದು ಶಿಕ್ಷೆಯಿಂದ ಅಲ್ಲ. ಅಂದರೆ ಸರ್ಕಾರ ಜನರ ಮನವೊಲಿಕೆಯನ್ನು ಮತ್ತು ಅವರ ಸಮ್ಮತಿಯನ್ನು ನಿರ್ಮಿಸುವಂಥ ಸಾಧನವಾಗಬೇಕು ಹೊರತು ಶಿಕ್ಷೆ ಜನರಿಗೆ ಶಿಕ್ಷಿಸುವಂಥ ಒಂದು ಸಾಧನವಾಗಬಾರದು. ವ್ಯಕ್ತಿಗಳು ಬಹಳ ಬಹುಮುಖ ವ್ಯಕ್ತಿತ್ವವನ್ನು ಸ್ವಾತಂತ್ರ್ಯದ ಮೂಲಕ ಪ್ರತಿಬಿಂಬಿಸ್ತಾರೆ, ಆದರೆ ರಾಜಕೀಯ ಚಟುವಟಿಕೆ ಭಾಗವಹಿಸುವುದು ಅಂದರೆ ಆ ಸ್ವತಂತ್ರವನ್ನು ಆನಂದಿಸುವುದು. ಈ ರಾಜಕೀಯ ಅಧಿಕಾರದ ಮೂಲ ಇರೋದು ಸಮುದಾಯದಲ್ಲಿ. ಸಮುದಾಯಕ್ಕೆ ಸರ್ಕಾರವು ಎರಡನೇ ಭಾಗವಾಗಿದೆ. ಚುನಾವಣೆ, ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವಕ್ಕೆ ಅವಶ್ಯಕ, ಆದರೆ ನಾಗರಿಕರ ಅಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ಅದು ವ್ಯವಸ್ಥಿತವಾಗಿ ಕಂಡು ಬರುತ್ತಾ ಇದೆ. ಇನ್ನು ಮುಂದೆ ಆಧುನಿಕತೆಯನ್ನು ಕ್ರಿಟಿಸೈಸ್ ವಿಮರ್ಶೆ ಮಾಡುವಾಗ ಅಥವಾ ಮಾಡರ್ನಿಸಮ್ ಅನ್ನು ಕ್ರಿಟಿಸೈಸ್ ಮಾಡುವಂಥ ಸಂದರ್ಭದಲ್ಲಿ ಸಾಮೂಹಿಕ ಸಮಾಜವು ಸೃಷ್ಟಿಸುವ ಆಧುನಿಕತೆಯನ್ನು ಈಕೆ ಟೀಕಿಸ್ತಾಳೆ. ಸಾಮೂಹಿಕ ಸಮಾಜ ಕಲೆಕ್ಟಿವ್ ಸೊಸೈಟಿಯನ್ನು ಮಾನವ ಉತ್ತಮ ಜೀವಿಯಿಂದ ನಂಬುತ್ತಾಳೆ, ಆದರೆ ಮಾನವನ ಅಸ್ಮಿತೆಯು ಬಹುವಚನವಾಗಿದೆ. ಮಾನವನ ಬಹುಆಯಾಮದ ಸ್ವಭಾವವನ್ನು ಆಧುನಿಕ ನಾಗರಿಕತೆ ನಿಗ್ರಹಿಸಿದೆ. ಹಾಗಾಗಿ ವ್ಯಕ್ತಿಯ ಆರ್ಥಿಕ ಅಗತ್ಯತೆಯನ್ನು ಎತ್ತಿ ತೋರಿಸುತ್ತಾ ವ್ಯಕ್ತಿ ಕೇವಲ ಗ್ರಾಹಕನಾಗ್ತಾನೆ. ಹೀಗಾಗಿ ಸಾಮೂಹಿಕ ಸಮಾಜ ಆಧುನಿಕತೆಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿ ಮಾರ್ಕ್ಸ್ ಸಮಾಜವನ್ನು ಮತ್ತು ನಿರಂಕುಶ ಪ್ರಭುತ್ವದ ಹುಟ್ಟಿನ ಹಿಂದಿನ ವಿಷಯವನ್ನು ಸಹ ಗಮನ ಸೆಳೆತಾಳೆ. ಮಾರ್ಕ್ಸರ ಸಮಾಜವಾದವು ಅಥವಾ ಸಮಾಜವು ಪರಮಾಣು ಸಮಾಜವನ್ನು ಸೂಚಿಸುತ್ತೆ. ಇಲ್ಲಿ ವ್ಯಕ್ತಿ ಸಮುದಾಯ ಮತ್ತು ಸಾಮೂಹಿಕ ಕ್ರಿಯೆಯಿಂದ ಪ್ರತ್ಯೇಕಗೊಳ್ಳುತ್ತಾನೆ. ಅರಂಡೆಟ್ಗೆ ನೈತಿಕತೆಯೇ ಆಕೆಯ ಆಧುನಿಕ ಚಿಂತೆ ತಿರುಳಾಗಿರಬೇಕು. ಸೊ ಭೌತಿಕವಾದವು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅನನ್ಯತೆಯನ್ನು ಅವಮಾನಪಡಿಸುತ್ತೆ, ಯಾಕಂದರೆ ಆಧುನಿಕ ಜಗತ್ತು ಮನುಷ್ಯನನ್ನು ಕೇವಲ ಯಂತ್ರವೆಂದು ಪರಿಗಣಿಸುತ್ತಾ ಇದೆ. ಅಂದರೆ ವ್ಯಕ್ತಿ ಗ್ರಾಹಕನಾಗಿರುತ್ತಾನೆ, ಒಂದು ಯಂತ್ರವಾಗಿ ಕೆಲಸ ಮಾಡ್ತಾನೆ ಅನ್ನೋದು ಆಕೆಯ ಚಿಂತನೆ. ಇನ್ನು ರಿಪಬ್ಲಿಕ್ ಸಿವಿಲೈಸೇಷನ್ನಲ್ಲಿ ಅಥವಾ ನಾಗರಿಕ ಗಣರಾಜ್ಯದಲ್ಲಿ ಸಕ್ರಿಯ ನಾಗರಿಕರು ಪ್ರಜಾಪ್ರಭುತ್ವದ
ಮೂಲಭೂತ ಎಂದು ನಂಬ್ತಾಳೆ. ಮತ್ತು ಪೌರತ್ವ ಪಡ್ಕೊಳ್ಳೋಕೆ ಎರಡು ವಿಧ ಅಂತ ಹೇಳಿ, ಒಂದು ರಾಜಕೀಯ ಚಟುವಟಿಕೆಯಲ್ಲಿ ವ್ಯಕ್ತಿ ಸಕ್ರಿಯ ಭಾಗವಹಿಸುವಂತ ಸ್ಥಳ ಆಗಿದೆ ಪೌರತ್ವ ಪಡ್ಕೊಳ್ಳಿಕ್ಕೆ. ಇನ್ನೊಂದು ಸಾಮಾನ್ಯ ಜಗತ್ತು. ಇಲ್ಲಿ ರಾಜಕೀಯ ಸಂಸ್ಥೆಗಳ ಉಪಸ್ಥಿತಿಯನ್ನ ತಿಳಿಸಿ ಸಾಮಾನ್ಯ ಪ್ರಪಂಚದ ನೋಟದ ಸ್ಥಳವು ಹೆಚ್ಚು ಮುಖ್ಯವಾಗಿದೆ ಅಂತ ತಿಳಿಸ್ತಾಳೆ. ಒಂದು ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗೆ ಪೌರತ್ವ, ಇನ್ನೊಂದು ರಾಜಕೀಯ ಸಂಸ್ಥೆಗಳ ಉಪಸ್ಥಿತಿಯನ್ನು ಗಮನಿಸುವ ಸಾಮಾನ್ಯ ಜಗತ್ತಿನ ಬಗ್ಗೆ ಹೇಳ್ತಾಳೆ. ಸಕ್ರಿಯ ನಾಗರಿಕರು ಪ್ರಜಾಪ್ರಭುತ್ವದ ಅಡಿಪಾಯ, ಮಾನವರು ನೈತಿಕ ಮತ್ತು ಸದ್ಗುಣಶೀಲರು. ಪ್ರಜಾಪ್ರಭುತ್ವ ಬಹುಮತದ ಆಡಳಿತವನ್ನು ಪ್ರತಿನಿಧಿಸುವುದಿಲ್ಲ. ಹಾಗಾಗಿ ಅನ್ನಾ ಅರೆಂಡೆಟ್ ಒಮ್ಮತದ ಪ್ರಜಾಪ್ರಭುತ್ವ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸ್ತಾರೆ. ಅಂದರೆ ಎಲ್ಲರ ಸಮ್ಮತಿ ಉಳ್ಳಂಥ ಪ್ರಜಾಪ್ರಭುತ್ವ. ಈ ಒಮ್ಮತದ ಪ್ರಜಾಪ್ರಭುತ್ವದಲ್ಲಿ ಜನರು ಸಕ್ರಿಯ ಭಾಗವಹಿಸುವುದನ್ನು ಒಳಗೊಂಡಿರುತ್ತೆ. ಮತ್ತು ಇಲ್ಲಿ ನಾಗರಿಕ ಮತ್ತು ರಾಜ್ಯದ ನಡುವೆ ಪರಸ್ಪರ ಅವಲಂಬಿತಗೊಂಡಂಥ ಒಂದು ಸಂಬಂಧವನ್ನು ಕಾಣುತ್ತೀವಿ. ಜನರು ಮಾಡಿದ ಕಾನೂನು ಜನರ ಸಾಮೂಹಿಕ ಸಮ್ಮತಿ ಮೇಲಿನ ಒಂದು ಉತ್ಪನ್ನ. ಅಂದರೆ ಜನರು ಮಾಡಿರುವಂಥ ಕಾನೂನುಗಳು ಇಡೀ ಜನರ ಇಚ್ಛೆಯನ್ನ ಅದು ಪ್ರತಿನಿಧಿಸುತ್ತೆ. ಹಾಗಾಗಿ ಸಾಮೂಹಿಕ ಹಿತಾಸಕ್ತಿಯನ್ನು ಕಾಪಾಡೋದು ರಾಜ್ಯದ ಕರ್ತವ್ಯ ಎಂಬುದಾಗಿ ಅರಂಡೆಟ್ ಹೇಳ್ತಾಳೆ. ಮುಂದೆ ಹೇಳ್ತಾಳಕ್ಕೆ, ಜನರ ಪಾಲ್ಗೊಳ್ಳಿಕೆ ಇಲ್ಲದಿದ್ದರೆ ಅಂತ ರಾಜ್ಯವು ಅರ್ಥಹೀನವಾಗುತ್ತೆ. 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸುವುದು ಪ್ರಜಾಪ್ರಭುತ್ವದ ಸಂಪೂರ್ಣ ಅರ್ಥವಲ್ಲ. ಬದಲಾಗಿ ನಾಗರಿಕರು ದೈನಂದಿನ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿರಂತರವಾಗಿ ಭಾಗವಹಿಸುವುದೇ ಈ ಚುನಾವಣೆಗೆ ಪರಿಪೂರ್ಣ ಅರ್ಥ ಸಿಗುತ್ತೆ ಅನ್ನೋದ್ ಬಗ್ಗೆ ತಿಳಿಸಿದ್ದಾಳೆ. ಇನ್ನು ಗ್ರೀಕ್ನ ತತ್ವಜ್ಞಾನ ಅರಿಸ್ಟಾಟಲ್ ಅವರಿಂದ ಪ್ರಭಾವಿತಗೊಂಡು ರಾಜಕೀಯ ಜೀವನದಲ್ಲಿ ಮಾನವರು ಭಾಗವಹಿಸ್ತಂದರೆ ಕ್ರಿಯೆಯಲ್ಲಿ ಸದ್ಗುಣ ಅಂತ ಹೇಳ್ತಾರೆ. ಅಂದರೆ ಪ್ರಾಚೀನ ಗ್ರೀಕರ ಕಾಲದಲ್ಲಿ ಪ್ರಜಾಪ್ರಭುತ್ವ ಇತ್ತು. ಅಲ್ಲಿ ನಾಗರಿಕರು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಮತ್ತು ಗ್ರೀಕರ ಯುಗದ ಕಾಲದಲ್ಲಿ ಇದ್ದಂಥ ಗುಲಾಮಗಿರಿಯನ್ನು ಇಕ್ಕಿ ತಿರಸ್ಕರಿಸ್ತಾಳೆ. ಪ್ರಾಚೀನ ನಗರ ರಾಜ್ಯಗಳಲ್ಲಿ ಆಚರಣೆಯಲ್ಲಿದ್ದ ಪ್ರಜಾಪ್ರಭುತ್ವವನ್ನು ಮೆಚ್ಚಿ ಅರೆಂಡೆಟ್ಟು ಅವರಿಗೆ ಮೆಚ್ಚಿದಳು. ಆದರೆ ಮಹಿಳೆ ಮತ್ತು ಕುಶಲಕರ್ಮಿಗಳಿಗೆ ಸಮಾಜದ ಕೆಳ ಹಂತದ ಸ್ಥಾನ ಕೊಟ್ಟದ್ದು ಮತ್ತು ಗುಲಾಮಗಿರಿ ಅಭ್ಯಾಸವನ್ನ ಈಕೆ ತಿರಸ್ಕರಿಸ್ತಾಳೆ. ಮುಂದೆ ಕಮ್ಯುನಿಸ್ಟರ ಸಿದ್ಧಾಂತವಾಗಿರುವ ಕಾರ್ಮಿಕ ವರ್ಗದ ಸರ್ವಾಧಿಕಾರ ಸ್ಥಾಪಿಸುವ ಹೆಸರಿನಲ್ಲಿ ನಿರಂಕುಶ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅದನ್ನು ಟೀಕಿಸ್ತಾಳೆ. ಆರ್ಥಿಕತೆಯ ಪ್ರಾಥಮಿಕವಾಗಿರುವ ಆಧುನಿಕ ರಾಜಕೀಯದಿಂದ ಅವರು ಸಂತೋಷವಾಗಿರಲಿಕ್ಕೆ ಸಾಧ್ಯವಿಲ್ಲ. ಪುನಃ ಮಾನವನ ಜೀವನದಲ್ಲಿ ರಾಜಕೀಯ ಜೀವನದ ಮಹತ್ವವನ್ನು ಹೇಳಿದ ಮೊದಲ ರಾಜಕೀಯ ಚಿಂತಕ ಅರೆಂಡೆಟ್, ರಾಜಕೀಯದಲ್ಲಿ ನೈತಿಕತೆ ಸದ್ಗುಣಗಳನ್ನು ಪೂರೈಸಬೇಕು. ಕಾರ್ಲ್ ಜಾಸ್ಪರ್, ಸ್ಯಾಂಡ್ ಮಾರ್ಟಿನ್ ಎಗ್ಡರ್ ಅಂತಹ ಅಸ್ತಿತ್ವವಾದಿಗಳು ಈಕೆಯ ಮೇಲೆ ಪ್ರಭಾವ ಬೀರುತ್ತಾರೆ. ಶಕ್ತಿಯ ಸಿದ್ಧಾಂತ. ಅಧಿಕಾರವು ಹಿಂಸೆಗಿಂತ ಭಿನ್ನವಾಗಿದೆ. ಅಧಿಕಾರವು ಬಲಾತ್ಕಾರವಲ್ಲ. ಅಧಿಕಾರವು ಜನರ ಸಮ್ಮತಿಯಿಂದ ಬಂದಿದೆ. ಹಾಗಾಗಿ ಅಧಿಕಾರದ ಮೂಲ ಜನರು. ಅಧಿಕಾರನ ಉಳಿಸಿಕೊಳ್ಳಕ್ಕೆ ಜನರು ಸಾಮೂಹಿಕ ಕ್ರಿಯೆಗೆ ಅಗತ್ಯವಾಗಿದೆ. ವ್ಯಕ್ತಿಯು ಏಕಾಂಗಿ ಜೀವನ ನಡೆಸುವ ಸಂದರ್ಭದಲ್ಲಿ ಹೆಚ್ಚು ಹಿಂಸೆಯನ್ನ ಶೋಷಣೆ ಅನುಭವಿಸ್ತಾನೆ. ಹಾಗಾಗಿ ಸಾಮೂಹಿಕವಾಗಿ ಕ್ರಿಯೆಯಲ್ಲಿ ತೊಡಗಬೇಕು ಎಂಬುದಾಗಿ ಅರೆಂಡೆಟ್ ಅವರು ತಿಳಿಸಿದ್ದಾರೆ. ಇವರ ಪ್ರಕಾರ ರಾಜಕೀಯವು ಅಧಿಕಾರ ಮತ್ತು ಪ್ರಭಾವವನ್ನು ಗಳಿಸುವಂತಹ ಹುದ್ದೆಯಲ್ಲ. ಬದಲಾಗಿ ರಾಜಕೀಯವು ನ್ಯಾಯ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವಂತಹ ಮೇರು ಪರ್ವತ ಎಂಬುದಾಗಿ ತಿಳಿಸಿದ್ದಾಳೆ. ಭಿಕ್ಷು ಪಾರಿಕ್ ಅವರ ಪ್ರಕಾರ ಅನ್ನಾ ಅರೆಂಡೆಟ್ ಅವರ ರಾಜಕೀಯ ಚಟುವಟಿಕೆಗಳು ಗಾಂಧಿ, ಲೆನಿನ್ ಮತ್ತು ಮಾವೋ ಅವರ ಚಿಂತನೆಗಳ ಹತ್ತಿರವಾಗಿದೆ. ಆದಾಗ್ಯೂ ಇವರು ಸಮುದಾಯದ ಮುಖ್ಯತೆಯನ್ನು ನಂಬಿದ್ರು. ಸಮುದಾಯದ ಒಳಗೆ ವೈಯಕ್ತಿಕ ಸ್ವಾತಂತ್ರ್ಯವು ಇರಬೇಕೆಂದು ನಂಬುತ್ತಾರೆ. ಇವರ ಈಕೆಯ ಪ್ರಕಾರ ಜನರ ಒಪ್ಪಿಗೆ ಇಲ್ಲದೆ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ
ಅಂತ ಒಂದು ವೇಳೆ ಜನರ ಒಪ್ಪಿಗೆಯಿಲ್ಲದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದು ನ್ಯಾಯಸಮ್ಮತವಾದ ಲೆಜಿಟಿಮಸಿ ಉಳ್ಳಂತ ಸರ್ಕಾರ ಅಲ್ಲ ಎಂಬುದಾಗಿ ತಿಳಿಸ್ತಾಳೆ. ಮತ್ತೆ ಪುನಃ ಇಕೆ ಮುಂದೆ ಕನ್ಸೆಂಟ್ ಡೆಮೋಕ್ರಸಿ ಜನರ ಒಪ್ಪಿಗೆಯ ಪ್ರಜಾಪ್ರಭುತ್ವದಲ್ಲಿ ಹೇಳ್ತಾಳೆ. ರಾಜಕೀಯ ಪಕ್ಷಗಳ ಬದಲು ಜನರು ವ್ಯಕ್ತಿಗಳಿಗೆ ಒತ್ತು ನೀಡುತ್ತಾರೆ. ಸಾಮೂಹಿಕ ಜೀವನದಲ್ಲಿ ಸಮುದಾಯದ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ಜನರ ಸಕ್ರಿಯ ಭಾಗವಹಿಸಿಕೆಯಿರಬೇಕು. ಸಾಮೂಹಿಕ ಜೀವನದಲ್ಲಿ ಸಮುದಾಯದ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಆಧುನಿಕ ಪ್ರಜಾಪ್ರಭುತ್ವ ಯುಗದಲ್ಲಿ ಜನರ ಕೆಲಸ ಕೇವಲ ಮತದಾನಕ್ಕೆ ಸೀಮಿತವಾಗಿರದೆ ಅದು ಸಮುದಾಯದ ಎಲ್ಲ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋದನ್ನ ಈಕೆ ಒಮ್ಮತದ ಪ್ರಜಾಪ್ರಭುತ್ವ ಅಂತ ಕರೀತಾಳೆ. ಹಾಗಾದರೆ ಈ ಒಮ್ಮತ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಿಗೆ ಜ್ಞಾನವನ್ನ ನೀಡುವಂಥದ್ದು, ಜನರಿಗೆ ಟೀಕೆ ಮತ್ತು ಭಿನ್ನಾಭಿಪ್ರಾಯಗಳನ್ನ ಉತ್ತೇಜಿಸಲು ಜನರಿಗೆ ಮನವೊಲಿಸುವಂಥದ್ದು, ಟೀಕೆಗಳನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ಸಮಾನ ರೀತಿಯಲ್ಲಿ ಸ್ವೀಕರಿಸುವಂಥದ್ದು ಮತ್ತು ರಚನಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಜನರನ್ನು ಪ್ರೋತ್ಸಾಹಿಸಬೇಕು. ಹಲವು ವಿಷಯಗಳ ಬಗ್ಗೆ ಸಂವಾದಗಳಲ್ಲಿ ನಾಗರಿಕರು ತಮ್ಮ ಪಾಲ್ಗೊಳ್ಳುವಂತೆ ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇನ್ನು ಈಕೆ ಕಾರ್ಲ್ ಮಾರ್ಕ್ಸ್ ಅವರ ಬಂಡವಾಳಶಾಹಿ ಮತ್ತು ಅದರ ಬಗ್ಗೆ ಮಾರ್ಕ್ಸ್ವಾದ ಬಗ್ಗೆ ಟೀಕೆ ಮಾಡಿ ಬಂಡವಾಳಶಾಹಿ ಆಧುನಿಕ ನಾಗರಿಕತೆಯನ್ನಂದರೆ ಆಧುನಿಕ ನಾಗರಿಕತೆಯನ್ನು ಮಾತ್ರ ಉತ್ತೇಜಿಸುತ್ತೆ, ಆಧುನಿಕ ಸಂಸ್ಥೆಗಳು ಮಾತ್ರ ಇರಬೇಕೆಂದು ಬಯಸುತ್ತವೆ, ಆದರೆ ಆಧುನಿಕ ಸಂಸ್ಥೆಗಳು ಜನರ ಸ್ವಾತಂತ್ರ್ಯವನ್ನು ಸಂರಕ್ಷಿಸುತ್ತಾ ಇಲ್ಲ. ಕೇವಲ ಮಾರ್ಕ್ಸ್ವಾದಿಗಳು ಶ್ರಮದ ಕಾರ್ಮಿಕರ ಶ್ರಮಕ್ಕೆ ಮತ್ತು ಒತ್ತು ನೀಡಿದ್ದಾರೆ. ಅವರು ಜನರ ಭೌತಿಕ ಅಗತ್ಯತೆಗಳನ್ನು ಪೂರೈಸಿದರೆ ಸಾಕು ಎನ್ನುವ ಮಟ್ಟಿಗೆ ಚಿಂತನೆ ಕೊಟ್ಟಿದೆ. ಆದರೆ ಬಂಡವಾಳಶಾಹಿ ಸರ್ಕಾರ ವ್ಯವಸ್ಥೆಯಲ್ಲಿಯೂ ಮಾರ್ಕ್ಸ್ವಾದ ಸರ್ಕಾರ ವ್ಯವಸ್ಥೆಯಲ್ಲಿಯೂ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವವು ಅಪಾಯದಲ್ಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾಳೆ. ಅಂದರೆ ಇವರ ಎರಡೂ ಸಿದ್ಧಾಂತಗಳಲ್ಲಿಯೂ ಜನರಿಗೆ ಸ್ವಾತಂತ್ರ್ಯ ಇಲ್ಲ, ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಇವರು ಈ ಎರಡು ಸಿದ್ಧಾಂತಗಳು ಅಪಾಯಕಾರಿ ಎಂಬುದಾಗಿ ತಿಳಿಸಿದ್ದಾಳೆ. ಇನ್ನು ಪ್ಲೇಟೋನ್ನು ಸರ್ವಾಧಿಕಾರದ ಹೊರಹೊಮ್ಮಿಕೆಯ ಹಿಂದಿನ ತಾತ್ವಿಕ ಕಾರಣವನ್ನು ತಿಳಿಸಿ ಆಧುನಿಕ ಕೈಗಾರಿಕಾ ಸಮಾಜವು ನಿರಂಕುಶ ಪ್ರಭುತ್ವದ ಹೊರಹೊಮ್ಮಿಕೆಗೆ ಕಾರಣವಾಗಿದೆ. ಆಧುನಿಕ ಸಮಾಜದಲ್ಲಿ ಶ್ರಮ ಮತ್ತು ಕೆಲಸ ಪ್ರಾಥಮಿಕ ಕ್ರಿಯೆಯಾಗಿ ಅದನ್ನು ದ್ವಿತೀಯವೆಂದು ಪರಿಗಣಿಸಲಾಗ್ತಾ ಇದೆ. ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ವ್ಯಕ್ತಿಯು ತಮ್ಮ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಲು ಸಿದ್ಧನಾಗಿರುತ್ತಾನೆ. ಮುಂದೆ ಸರ್ವಾಧಿಕಾರವು ಭಯೋತ್ಪಾದನೆ, ಮಿಥ್ಯೆ, ಸುಳ್ಳು ಸಿದ್ಧಾಂತವನ್ನು ಆಧರಿಸಿದೆ ಎಂದು ಹೇಳಿದಳು. ಕಾರಣ ಯಾವುದೇ ಒಂದು ಪಕ್ಷವು ಅಪರಿಮಿತವಾದ ಅಧಿಕಾರ ಪಡ್ಕೊಂಡ್ರೆ ಅದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತೆ. ಅದಕ್ಕೆ ಹಿಟ್ಲರು, ಮುಸಲೋನಿ, ಸ್ಟಾಲಿನ್ ಅವರನ್ನು ಸರ್ವಾಧಿಕಾರಿ ಎಂದು ಈಕೆ ತಿಳಿಸಿದ್ದಾಳೆ. ಮತ್ತು ನಿರಂಕುಶ ಪ್ರಭುತ್ವವು ಸಂಪೂರ್ಣವಾಗಿ ಭಯೋತ್ಪಾದನೆ ರೂಪದ ಒಂದು ಆಡಳಿತ. ಇದು ಮಾನವನ ಚಟುವಟಿಕೆ ಮತ್ತು ಸ್ವತಂತ್ರವನ್ನು ನಿಯಂತ್ರಿಸುತ್ತೆ. ನಿರಂಕುಶ ಪ್ರಭುತ್ವವು ವೈಯಕ್ತಿಕವಾಗಿ ನಿಯಂತ್ರಿಸುವುದು ಮಾತ್ರವಲ್ಲ, ಒಬ್ಬ ವ್ಯಕ್ತಿಯ ಆತ್ಮಸಾಕ್ಷಿ ಮತ್ತು ಆತ್ಮವನ್ನು ನಿಯಂತ್ರಿಸಲು ಪ್ರಯತ್ನ ಪಡಿಸುತ್ತೆ. ಇದರಿಂದ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಸ್ವಾತಂತ್ರ್ಯವು ನಾಶವಾಗುತ್ತೆ ಅಂತ ಅರಂಡೆಟ್ ಅವರು ತಿಳಿಸಿದ್ದಾರೆ. ತಾತ್ವಿಕವಾಗಿ ಫ್ಯಾಸಿಸಂ ಉಗಮವಾಗಲಿಕ್ಕೆ ಜರ್ಮನಿಯಲ್ಲಿ ಪ್ಲೇಟೋನೇ ಕಾರಣ ಎಂಬುದಾಗಿ ವಾದಿಸ್ತಾಳೆ. ಪ್ಲೇಟೋ ಆದರ್ಶ ಮತ್ತು ಉತ್ತಮ ಗಣರಾಜ್ಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟ, ಆದರೆ ಮಾನವನ ವಸ್ತುನಿಷ್ಠ ವಿಶ್ಲೇಷಣೆಯನ್ನ ಆತ ನಂಬಿದ. ಅಂದಿನ ಆದರ್ಶ ಗಣರಾಜ್ಯಕ್ಕೆ ಸೂಕ್ತವಾಗಿದೆ. ಹಿಟ್ಲರು ಆದರ್ಶ ರಾಜ್ಯ ಹುಡುಕ್ತಾ ಇದ್ದ. ಆದರ್ಶ ರಾಜ್ಯವನ್ನು ಮಾಡಲು ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳನ್ನು ಹಿಟ್ಲರ್ನು ದಮನ ಮಾಡಿದ. ಹೀಗಾಗಿ ಮಾನವನು ಯಾವುದೇ ಭೌತಿಕ ವಸ್ತುವಿಗಿಂತ ಭಿನ್ನವಾಗಿದ್ದಾನೆ. ಕೈಗಾರಿಕಾ ಕ್ರಾಂತಿಯ ನಂತರ ಸಾಮೂಹಿಕ ಸಮಾಜದ ಉದಯದಿಂದಾಗಿ ನಿರಂಕುಶ ಪ್ರಭುತ್ವ ಹೊರಹೊಮ್ಮುತ್ತೆ. ತನ್ನ ಪುಸ್ತಕವಾಗಿರುವಂತಹ ದಿ ಒರಿಜಿನ್ ಆಫ್ ಸರ್ವಾಧಿಕಾರ ಟೋಟಲಿಸಮ್ ಎಂಬ ಪುಸ್ತಕದಲ್ಲಿ ನಿರಂಕುಶ ಪ್ರಭುತ್ವದ ಸ್ವರೂಪದ ಬಗ್ಗೆ ಆಕೆ ತಿಳಿಸಿದ್ದಾಳೆ. ವಿಶೇಷವಾಗಿ ನಾಜಿಸಂ
ಜರ್ಮನಿಯ ನಾಜಿ ಪಕ್ಷದ ದುರಾಡಳಿತ, ಸ್ಟಾಲಿನ ಆಡಳಿತ, ಮಹಾಯುದ್ಧದ ನಂತರ ಜನರು ತಮ್ಮ ತಕ್ಷಣ ನಿರುದ್ಯೋಗ ಮತ್ತು ಹಣಕಾಸಿನ ಸಮಸ್ಯೆಯನ್ನು ಪಾರಾಗ್ಲಿಕ್ಕಾಗಿನೇ ನಿರಂಕುಶತ್ವ ಆಡಳಿತಗಾರರಿಗೆ ಮನಸ್ಸಿಗೆ ಒಪ್ಪಿಗೆ ಇಲ್ದಿದ್ರು ಸಹ ಅಂತ ಆಡಳಿತನ ಒಪ್ಕೊಂಡ್ಬಿಟ್ರು. ಹೀಗಾಗಿ ಜನರು ತಮ್ಮ ಪಾತ್ರವನ್ನು ಶ್ರಮಕ್ಕೆ, ಕ್ರಿಯೆಗೆ ಮತ್ತು ದುಡಿಮೆಗೆ ಅವರು ಭಾಗವಹಿಸುತ್ತಾ ಇದ್ದಾರೆ ಎಂದು ಈಕೆ ತಿಳಿಸ್ತಾಳೆ. ಇನ್ನು ಕ್ರಾಂತಿಯ ಬಗ್ಗೆ ಅನ್ನ ಅರಂಡೆಟ್ ಅವರು, ಗಣರಾಜ್ಯ ಸ್ವರೂಪದ ಸರ್ಕಾರ ಮತ್ತು ಮಾನವ ಸ್ವಾತಂತ್ರ್ಯದ ತೀವ್ರ ಬೆಂಬಲಿಗರಾಗಿರ್ತಾರೆ. ರಿಪಬ್ಲಿಕ್ ಮಾದರಿ ಮಾಡೆಲ್ ಗೌರ್ಮೆಂಟು, ಹ್ಯೂಮನ್ ಲಿಬರ್ಟಿ ಬಗ್ಗೆ ಈಕೆ ಬೆಂಬಲಿಗರು. 1776 ಅಮೇರಿಕ ಕ್ರಾಂತಿ, 1789 ಫ್ರೆಂಚ್ ಕ್ರಾಂತಿಯನ್ನು ಈಕೆ ಶ್ಲಾಘಿಸ್ತಾಳೆ ಮತ್ತು ಇದರ ಬಗ್ಗೆ ತುಂಬ ಹೆಮ್ಮೆ ಪಡ್ತಾಳೆ. ಅಮೇರಿಕ ಕ್ರಾಂತಿ ಅಮೇರಿಕದಲ್ಲಿ ಲಿಮಿಟೆಡ್ ಕಾನ್ಸ್ಟಿಟ್ಯೂಷನಿಸಂ, ಸೀಮಿತ ಸಾಂವಿಧಾನಿಕ ಸರ್ಕಾರಕ್ಕೆ ದಾರಿ ಮಾಡಿಕೊಡ್ತು ಅಂತ ನಂಬ್ತಾಳೆ. ಆದರೆ ಅಮೇರಿಕದ ಕ್ರಾಂತಿಯು ಕ್ರಿಯೆಯನ್ನು ಆಧರಿಸಿತ್ತು, ಅಂದರೆ ಜನರು ರಾಜಕೀಯವಾಗಿ ಪಾಲ್ಗೊಂಡು ಕ್ರಿಯೆಯನ್ನು ಯಶಸ್ವಿ ಆ ಒಂದು ಕ್ರಾಂತಿಯನ್ನು ಯಶಸ್ವಿಗೊಳಿಸಿದರು. ಅದು ಅಂತಿಮವಾಗಿ ತನ್ನ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಯಿತು. ಆದರೆ ಫ್ರೆಂಚ್ ಕ್ರಾಂತಿ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ. ಯಾಕಪ್ಪ ಅಂದರೆ ಜನರ ಅವಶ್ಯತೆ ಮತ್ತು ಬಯಕೆಯಿಂದ ಅದು ಪ್ರೇರಿತವಾಗಿತ್ತು. ಫ್ರೆಂಚ್ ಕ್ರಾಂತಿ ಉದ್ದೇಶ ಏನಪ್ಪ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆ ತರಬೇಕಂತ. ಹಾಗಾಗಿ ಅರಂಡೆಟ್ ಇದನ್ನು ಕಮ್ಯುನಿಸ್ಟ್ ಕ್ರಾಂತಿಯನ್ನು ಫ್ರೆಂಚ್ ಕ್ರಾಂತಿಗೆ ಹೋಲಿಸ್ತಾರೆ. ಮಾರ್ಕ್ಸ್ ಪ್ರಕಾರವಾಗಿ ಆರ್ಥಿಕತೆಯು ವ್ಯಕ್ತಿಗಳ ಪ್ರಾಥಮಿಕ ಭೌತಿಕ ಅಗತ್ಯವಾಗಿದೆ. ಹೀಗಾಗಿ ಮಾರ್ಕ್ಸ್ವಾದಿಗಳು ಮತ್ತು ಕಮ್ಯುನಿಸ್ಟ್ ಕ್ರಾಂತಿಯು ನಿಜವಾದ ಕ್ರಾಂತಿಯಲ್ಲ ಅಂತ ನಂಬ್ತಾರೆ. ಕಮ್ಯುನಿಟೇರಿ ಸಮುದಾಯವಾದಿಗಳು ಮತ್ತು ರಿಪಬ್ಲಿಕನಿಸಂ ಬಗ್ಗೆ ನೋಡೋದಾದರೆ ಅನ್ನ ಅರಂಡೆಟ್ ಅವರು ಉದಾರವಾದಿಯೂ ಅಲ್ಲ, ಸಮಾಜವಾದಿಯೂ ಅಲ್ಲ. ಅವರು ಫ್ಯಾಸಿಸಮ್ ಅನ್ನು ಕಟುವಾದ ಟೀಕಾಕಾರರಾಗಿದ್ದರು, ಆದರೂ ವ್ಯಕ್ತಿ ಸ್ವಾತಂತ್ರ್ಯವನ್ನು ಬೆಂಬಲಿಸ್ತಾರೆ. ಸಮುದಾಯಕ್ಕಾಗಿ ಒಬ್ಬರು ಕಾರ್ಯನಿರ್ವಹಿಸಬೇಕಂತ ನಂಬುತ್ತಾರೆ, ಆದರೆ ವಿಭಜನೆಗೊಂಡಂಥ ಸಮಾಜವನ್ನು ಅವರು ನಂಬೋದಿಲ್ಲ. ಆಧುನಿಕ ಪ್ರಜಾಪ್ರಭುತ್ವವು ಹೆಚ್ಚು ಜನರನ್ನು ಒಳಗೊಂಡಂಥ ಪ್ರಜಾಸತ್ತಾತ್ಮಕವಾಗಿರಬೇಕಂತ ಬಯಸಿದರು. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರವು ರಾಜಕೀಯ ಪಕ್ಷದಲ್ಲಿ ಕೇಂದ್ರೀಕೃತವಾಗಿದೆ. ಜನರಿಗೆ ಅಧಿಕಾರ ನೀಡುವ ಮೂಲಕ ಸಕ್ರಿಯ ಭಾಗವಹಿಸುವಿಕೆಯನ್ನು ಈಕೆ ನಂಬ್ತಾಳೆ. ರಾಜ್ಯವು ತನ್ನ ನಾಗರಿಕರನ್ನು ಮನವೊಲಿಸುವ ಮೂಲಕವಾಗಿ ಆಳ್ವಿಕೆ ನಡೆಸಬೇಕೇ ಹೊರತು ಶಿಕ್ಷೆ, ಭಯ ಮತ್ತು ಭಯೋತ್ಪಾದನೆಯಿಂದ ಅಲ್ಲ ಎಂಬುದಾಗಿ ಹೇಳಿ, ಸ್ವತಂತ್ರವು ಮಾನವನ ಮೂಲ ತತ್ವ ಎಂಬುದಾಗಿ ತಿಳಿಸ್ತಾಳೆ. ಅದೇ ಸಮಯದಲ್ಲಿ ಸಮುದಾಯವು ನಾಗರಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಗ್ರೀಕ್ ಕಾಲದ ನೇರ ಪ್ರಜಾಪ್ರಭುತ್ವ ಈಕೆ ಮೇಲೆ ತುಂಬಾ ಪ್ರಭಾವ ಬೀರಿತ್ತು. ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವುದನ್ನು ಎಂದಿಗೂ ತಿರಸ್ಕರಿಸಲಿಲ್ಲ. ಯಾವಾಗಲೂ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಸುಧಾರಣೆ ಆಗಬೇಕೆಂದು ಪ್ರಯತ್ನಿಸಿದವು. ಟೀಕೆಗಳ ಬಗ್ಗೆ ನೋಡೋದಾದರೆ ಪ್ಲೇಟೋ ಮಾಡಿದ ಅದೇ ತಪ್ಪುಗಳನ್ನು ಅನ್ನ ರೆಂಡಿಟ್ ಮಾಡಿದಳು. ಈಕೆ ಮಾನವನ ಚಟುವಟಿಕೆಗಳನ್ನು ಶ್ರಮ, ಕೆಲಸ, ಕ್ರಿಯೆಗಳೆಂದು ಮೂರು ಭಾಗವಾಗಿ ವಿಂಗಡಿಸಿ ಅದಕ್ಕೆ ಸೀಮಿತಗೊಂಡಿದ್ದನ್ನು ಹಲವು ರಾಜಕೀಯ ಚಿಂತಕರು ಇದನ್ನು ಟೀಕಿಸಿದ್ದಾರೆ. ಆದರೂ ಅನ್ನ ಅರಂಡೆಟ್ಟು ತನ್ನ ವೈಯಕ್ತಿಕ ಜೀವನದಲ್ಲಿ ಅನುಭವಿಸುವಂಥ ಶೋಷಣೆ, ಹೋರಾಟ, ಕಷ್ಟಗಳ ಅನುಭವದ ಮೇರೆಗೆ ಅಮೇರಿಕದ ಮತ್ತು ಜರ್ಮನಿನ ಒಬ್ಬ ಶ್ರೇಷ್ಠ ರಾಜಕೀಯ ಚಿಂತಕರಾಗಿ ಹೊರಹೊಮ್ಮಿರುವುದು ಸಾರ್ವಕಾಲಿಕವಾಗಿದೆ. ಧನ್ಯವಾದ.